ಪ್ರತಿ ಮನಸ್ಸಲ್ಲಿ ಹೊಸ ಹೊಸ ಬಣ್ಣವ. ಅಲ್ಲಿಗೆ ಬೇಡಿ, ಒಬ್ಬ ಇನ್ಸ್ಪೆಕ್ಟರ್ ಆದರೂ ಪೊಲೀಸ್ನವರಾದರೂ ಕೈಗೆ ಬಾಡಿ ಇಳಿಸ್ಬೇಕಾದ್ರೆ ಕೈಗೆ ಈ ಬ್ಲೌಸ್ ಹಾಕೊಂಡು ಕೋಟೆ ಎತ್ತಿ ಅದು ಹೆಂಗ್ ನಿಂತವ್ರೆ ಏನು ಅನ್ನೋದು ನೋಡಿ ಇಳಿಸ್ಬೇಕು. ಅದು ಪ್ರೊಸೀಜರ್ ಯಾವುದು ಇಲ್ಲ, ಪ್ರೊಸೀಜರ್ ಅದು ಗ್ಯಾರಂಟಿ ಅಲ್ವಾ? ಸರ್ಕಾರ ಡ್ಯೂಟಿ ಮಾಡೋರು ಅದೇ ಕೆಲಸ ತಾನೆ. ಸರ್ಕಾರ ಕಂಪ್ಲೇಂಟ್ ಹೋದ್ಮೇಲೆ ಯಾವ್ದಾರ ಅದು ಇದ್ದದಾ? ಯಾವ್ದು ಮಾಡಿಲ್ಲ. ಅವತ್ತು ಇದ್ರ ದಿನ ಬಂದಿ ಕರೀದಿನ ಅದೇನು ಹೇಳ್ಬೇಕು ಅದು ಹೇಳ್ತೀನಿ. ಅದೇನು ಮಾಡಿದ್ದೀನೋ ಮಾಡಿದ್ದೀನಿ ನಾನು. ಅವತ್ತೊಂದು ವಿಷಯ ಇದೆ, ಅವತ್ತೊಂದು ವಿಷಯ ಇದೆ. ಇಡೀ ಕರ್ನಾಟಕ ಸಾಕಾಗೋದು ನ್ಯೂಸ್ ಅದೇ. ಅವತ್ತು ಮಾತ್ರ ಎಲ್ಲರ ಮೇಲೂ ಕೇಸ್ ಬುಕ್ ಮಾಡ್ತೀವಿ. ಅದಕ್ಕಿಂತ ಮುಂಚೆ ನನ್ನನ್ನೇ ಜೈಲು ಕಳೆದು ನಾನು ಹೋಗ್ತೀನಿ. ಏನಂತೀರಿ? ರವಿ ಕ್ಲೀನ್ ಹ್ಯಾಂಡ್. ರವಿ ಕ್ಲೀನ್ ಹ್ಯಾಂಡ್, ರವಿನ್ ಕ್ಲೀನ್ ಹ್ಯಾಂಡ್. ಅಣ್ಣ ನೂರಕ್ಕೆ ನೂರು ದುಡ್ಡು ಮಾಡಿ ಗುಡ್ಡೆ ಹಾಕೊಂಡಿದ್ದಿಲ್ಲ ಅಣ್ಣ. ಎಕ್ಸಾಮ್ ಕೊಟ್ಟರೆ ನೂರಕ್ಕೆ ನೂರು ತೊಂಬತ್ತೊಂಬತ್ತು ಹೆಂಗೆ ಎಕ್ಸಾಮ್ ಬರ್ದು ಪಾಸ್ ಆಗಿದ್ರು. ಕರ್ನಾಟಕಕ್ಕೆ ಇಂಡಿಯಾಕ್ಕೆ 34, ಕರ್ನಾಟಕಕ್ಕೆ 3 ಬಂದರು. ಅದು ನೂರಕ್ಕೆ 100 ಪರ್ಸೆಂಟ್ಲೆ. ದುಡ್ಡು ಕಾಸು ಗೋರ್ ಗುಡ್ಡೆ ಹಾಕಿದ್ರೆ ಜೀವನ ಉಳಿತೈತಿ. ಇವತ್ತು ನಾವು ಯಾವ ಲೆವೆಲ್ ಇರ್ಬೋದಿತ್ತು ಈ ಥರ ಇರಬೇಕಾಗಿಲ್ಲ. ಇವತ್ತು ಹೆಂಗಿದ್ದೀರಿ? ಹಾಂ, ಇವತ್ತು ಹೆಂಗಿದ್ದು ಅದೇ ಪರಿಸ್ಥಿತಿ ಇದ್ದೀವಿ. ಆದರೆ ದುಃಖ ಎಲ್ಲಿ ದುಃಖ ಕೊಡ್ತದೆ. ಅನ್ಭವಿಸ್ತಾ ಇದ್ರೆ ನಾವು ಇನ್ನೂ ಚೆನ್ನಾಗಿ ರೈಲ್ಗೆ ಹೋಗ್ಬೋದೈತೇನೋ ಅಂತ ಅನ್ನಿಸ್ತದೆ. ದುಡ್ಡು ಮಾಡೋದಾಗಿತ್ತು, ಹೋಟ್ಲು ಗೀಟ್ಲು ಯಾವ್ದಾರು ಒಂದು ಬಿಸ್ನೆಸ್ ಮಾಡ್ಕೊಂಡಿದ್ರು ಇರ್ಬೋದಾಯಿತು. ಎಷ್ಟು ವರ್ಷ ಇದ್ರು ಸರ್ವಿಸ್ ಅಲ್ಲಿ ಅವರು? ಅವರಣ್ಣ 2009 2015 ಎಡಿತ ಅವರು ಐ ಎ ಎಸ್ ಆಫೀಸರು. ಆರು ವರ್ಷ ಮಾಡ್ಬೋದು. ಅಪ್ಪರಿಯಲ್ಲಿ 2 ವರ್ಷ ಇದ್ದರು, 2.5 ವರ್ಷ ಇದ್ದರು. ಎಷ್ಟು ಮಾಡ್ಬೋದಿತ್ತು ಅಪ್ಪರಲ್ಲಿ? ಗೋರ್ಗುಡಿ ಹಾಕ್ಬೋದಿತ್ತು ಅಪ್ಪರಲ್ಲಿ. ಅಣ್ಣ ಒಂದು ಕೇಸ್ ಹಿಡಿದ್ರೆ ನಮ್ಮ ಒಂದು ಕಳ್ಬಿಟ್ಟೆ ಇಷ್ಟೆಲ್ಲ ಇಷ್ಟು ಲೋಕಲ್ ಮಾಡುವಂತಂದ್ರೆ ಗೋರ್ಗುಡಿ ಹಾಕ್ಬೋದಿತ್ತು. ಲಕ್ಷ ಗಟ್ಟಲೆ ಮುಟ್ಲಿಲ್ಲ ಮುಟ್ಟಿಲ್ಲ ಮುಟ್ಟಿದಾಗ ಕೆಲಸ ಮುಂದಕ್ಕೆ ಓದ್ಬೇಕಾಯ್ತು. 4 ಜನಕ್ಕೆ ಉಪಯೋಗ ಮಾಡೋಕ್ಕೆ ಬ್ಯಾಡ್ ಆಯ್ತಪ್ಪ. ನಾನು ತಮ್ಸತ್ನಲ್ಲಪ್ಪ, ಬರೀ 3 ತಿಂಗಳಿಗೆ 130 ಕೋಟಿ ಸರ್ಕಾರಕ್ಕೆ ಅದೇ ಎತ್ತರ ಕೊಡೋಣಪ್ಪ. 130 ಕೋಟಿ ಅದೇ ಎತ್ತರ ಕೊಡೋಣ ಸರ್ಕಾರಕ್ಕೆ. ಸೀಜ್ ಮಾಡಿ ಬರೀ 3 ತಿಂಗಳು. ನವಂಬರ್ ಬಂದಿರೋದು, ಡಿಸೆಂಬರ್ ನವಂಬರ್ ತಿಂಗಳು ಬಿಟ್ಬಿಡಿ, ಡಿಸೆಂಬರ್ ಜನವರಿ ಫೆಬ್ರವರಿ 3 ತಿಂಗಳಿಗೆ 130 ಕೋಟಿ ಸರ್ಕಾರಕ್ಕೆ ಅದೇ ಬಿದ್ದದೆ. ಅದಕ್ಕೆ ಮೊದಲಿಲ್ಲ ಅದು. ಅದಕ್ಕೆ ಮೊದಲಿಲ್ಲ, ಅದಕ್ಕೆ ಮೊದಲಿದ್ದವ್ರು ಯಾವುದು ಸ್ಟೋರಿ ತೋರ್ತಿರಲ್ಲ. ಯಾರೋ ಹೇಳ್ತಿದ್ರು ರವಿ ಸೀಜ್ ಮಾಡ್ಬೇಕಾದ್ರೆ ವಿಡಿಯೋದವ್ರಿಗೆ ಅವ್ರಿಗೆ ಇವ್ರಿಗೆ ಫೋನ್ ಮಾಡ್ಬಿಟ್ಟು ಕರ್ಕೊಂಡೋಗೋರು ಅಂತ ಹೇಳಿದ್ರು. ಅದು ಎಲ್ಲ ಯೂಟ್ಯೂಬಲ್ಲೆಲ್ಲ ಕೇಳ್ತಾ ಇದೀವಿ, ನೋಡ್ತಾ ಇದ್ದೀವಿ ಅನ್ಕೋ ದೊಡ್ಡವರಲ್ಲಿ ಅವರು. ಈಗ ನಾವು ನಿಮ್ಮ ಯೂಟ್ಯೂಬಿಗೆ ಫೋನ್ ಮಾಡ್ಬಿಟ್ಟು ನಿಮಗೆ ಬಂದ್ರಪ್ಪ ನನ್ನ ನಮ್ಮ ಬಗ್ಗೆ ಹಿಡೀರಿ ಅಂತ ಹೇಳಿದ್ನ. ಒಂದು ಉದಾಹರಣೆ ಅಂತ ತಿರ್ಕೊ ಮಾತಾಡ್ಬಿಡಿ, ನಾನು ಹಿಡಿದು ಹೇಳ್ದನ್ನ ಹೇಳಿ ನಾವು ಹುಡುಕ ಬಂದಿದ್ದ. ಅದು ಮತ್ತೆ ಒಬ್ಬ ಅಧಿಕಾರಿಗೆ ಎಲ್ಲೋಯ್ತಾನೆ ಏನು ಕಾಣ ಅಂತ ಅದ್ರ ಕಂಡು ಬಿದ್ದಂಗೆ ನೀವು ಕಾದಿ ಅವ್ರು ಹಿಡಿಬೇಕು ಕಾಣ್ತ ನೀವು ಹೆಂಗೆ ಆ ಥರ ಅವ್ರನ್ನೂ ಅಲ್ಲಲ್ಲೇ ಪ್ರೋಸ್ ಮಾಡಿ ಇಟ್ಕೊಂಡಿರೋದು ನೋಡ್ಕೊಂಡಿರೋದು. ಆದರೆ ಇಲ್ದಿರೋದು ಅಪರಾಧ ಕಟ್ತಾವ್ರೆ. ಅಷ್ಟೇ ಯಾಕೆ? ಯಾಕೆಂದ್ರೆ ಏನೇ ರಾಜಕಾರಣಿಗಳು ಕೋಟಿಗಟ್ಟಲೆ ಟ್ಯಾಕ್ಸ್ ಕಟ್ಟಬೇಕು, ಅವರು ಟ್ಯಾಕ್ಸ್ ಕಟ್ಕೋ ಕೂತ್ಕೊಂಡ್ರೆ ನಾವೆಲ್ಲ ಉದ್ದಾರದವು ಅಂತ ಅವ್ರದ್ದು. ಅವ್ರು ದೊಡ್ಡವರಾಗಬೇಕು, ಅವ್ರು ದೊಡ್ಡವರಾಗಬೇಕು. ಜನಕ್ಕೆ ಆಶ್ವಾಸನೆ ತೋರಬೇಕು, ಭೂಷಣ ಹೇಳಬೇಕು, ಸುಳ್ಳು ಪ್ರವಸ್ವರಣ ಹೇಳಬೇಕು, ಎಲೆಕ್ಷನ್ ಬಂದಾಗ ದುಡ್ಡು ಹಂಚಬೇಕು, ಗೆಲ್ಲಬೇಕು, ಅವ್ರು ಮಿನಿಸ್ಟರ್ ಜನ ಕೂತ್ಕೋಬೇಕು. ಈ ಥರದಲ್ಲಿ ಹಿಂಗೆ ಹೇಳಿದ್ದಾರೆ. ನಿಮಗೆಲ್ಲ ಆಸ್ತಿ ಗಿಸ್ತಿ ಮಾಡಿಲ್ಲ ರವಿ? ಅಣ್ಣ ನೋಡೋಣ, ಅದು ಅಲ್ಲಿ ನ್ಯೂಸಲ್ಲಿ ಬಂದಿತ್ತು. ಏನು ಹಿಂಗೆ ಅಷ್ಟೇ ಕ್ರೈ ಮಾಡೋರು ಇಷ್ಟೇ ಕ್ರೈ ಮಾಡೋರು ಅಂತ ಅದಕ್ಕೂ ನ್ಯೂಸಲ್ ಚಾನಲ್ಲೇ ಕುತ್ಕೊಂಡು ಹೇಳ್ಬಿಟ್ಟೆ. ಇಲ್ಲ ನನ್ನ ತಮ್ಮ ಸತ್ತಾಗ ಹಿಂಗೆ ಅಂತಿರು, ಇಲ್ಲೇ ನ್ಯೂಸ್ನವ್ರು ಇದ್ದರು. ಅದೆಷ್ಟು ಎಕರೆ ಇದ್ದದ್ದು ಅದಿಲ್ಲೇ ಸಂಪಾದನೆ ಮಾಡೋರೆ. ನನಗೆ ತೋರಿಸ್ಕೊಟ್ಬಿಡಿ, ನಾನು ತಮ್ಮ ಹೆಸರು ನಾನು ಟ್ರಾನ್ಸ್ಫರ್ ಮಾಡಿಕೊಡಿ, ನಾನು ಎಷ್ಟು ಟ್ಯಾಕ್ಸ್ ಬೀಳ್ತದೆ ಅಷ್ಟು ನಾನು ಟ್ಯಾಕ್ಸ್ ಕಟ್ಕೋತೀನಿ ಸರ್ಕಾರಕ್ಕೆ ಅಂತ ಅಂದೆ. ಉಸಿರೇನು ಬಿಡಲಿಲ್ಲ ಒಬ್ರುವೆ. ಅದು ಸುಳ್ಳೆ, ಅದು ಸುಳ್ಳೆ ಇದ್ದೀರ ಉಸಿರು ಬಿಟ್ಕೊಟ್ಟು ಹಿಂಗೆ ಅದೇ ಅಂತ ತೋರ್ ಗೊತ್ತಾಗದಣ್ಣ. ಅದನ್ನ ಟ್ರಾನ್ಸ್ಫರ್ ಮಾಡಿಸ್ಕೊಡಿ ಅಂತಂದಲ್ಲ ಸರ್ಕಾರ ಕೊತ್ತಾಯ ಮಾಡಿಕೊಂಡು ಕೂತ್ಕೊಂಡು ಮಾಡಬೇಕಲ್ಲ ಸರ್ಕಾರ ಅವ್ರದ್ದಾಗಿದ್ದಾಗ. ಅಲ್ಲಿಗೆ ಬೇಡಿ, ಒಬ್ಬ ಇನ್ಸ್ಪೆಕ್ಟರ್ ಆದರೂ ಪೊಲೀಸ್ನವರಾದರೂ ಕೈಗೆ ಬಾಡಿ ಇಳಿಸ್ಬೇಕಾದ್ರೆ ಕೈಗೆ ಈ ಬ್ಲೌಸ್ ಹಾಕೊಂಡು ಕೋಟೆ ಎತ್ತಿ ಅದು ಹೆಂಗೆ ನಿಂತವ್ರೆ ಏನು ಅನ್ನೋದು ನೋಡಿ ಇಳಿಸ್ಬೇಕು. ಅದು ಪ್ರೊಸೀಜರ್ ಯಾವುದು ಇಲ್ಲ, ಪ್ರೊಸೀಜರ್ ಅದು ಗ್ಯಾರಂಟಿ ಅಲ್ವಾ? ಸರ್ಕಾರ ಡ್ಯೂಟಿ ಮಾಡೋರು ಅದೇ ಕೆಲಸ ತಾನೆ. ಸರ್ಕಾರ ಕಂಪ್ಲೇಂಟ್ ಹೋದ್ಮೇಲೆ ಯಾವ್ದಾರ ಅದು ಇದ್ದದಾ? ಯಾವುದು ಇಲ್ಲ, ಯಾವುದನ್ನು ಮಾಡಿಲ್ಲ. ಹೋದ್ರು ಪಟ್ಟಣದಾಗ ಹೋದ್ರು ಇಳಿಸಿದ್ರು. ಅವನು ಓದ್ ಬಂದಿಲ್ಲ, ಲಂಚ ಕೊಟ್ಬಿಟ್ಟು ಬಂದಾನೆ, ಶಿ ಇದಾಗಿದೆ. ಆಗ ಡಿ ಕೆ ರವಿ ಸೂಸೈಡ್ ಮಾಡ್ಕೊಂಡವ್ರೆ ಆತ್ಮಹತ್ಯೆ ಅಂತ ಅಂದ್ಬಿಟ್ಟ. ನೋಡ್ದಟ್ಗೆ ನೋಡ್ದಟ್ಗೆ ಅವರೇ ಜಜ್ಮೆಂಟ್ ಕೊಟ್ಬಿಟ್ಟು, ಅವನೇ ಜಜ್ಮೆಂಟ್ ಕೊಟ್ಬಿಟ್ಟ. ಕೈಗೊಂಬೆ ಆಗಿದ್ನಲ್ಲ ಈ ಕೋರ್ಟಲ್ಲಿ ಏನಾಯ್ತು? ನಾವೇನು ಕೋರ್ಟ್ಗೆ ಹೋಗಿದೆ, ಸಿ ಬಿ ಐ ರಿಪೋರ್ಟ್ನೇ ಕೊಡಲಿಲ್ಲ ಅಣ್ಣ ನಮಗಿನ್ನ. ಸಿ ಬಿ ಐ ಕೊಟ್ರ? ಸಿ ಬಿ ಐ ಕೇಸ್ ಕೊಟ್ಟವರೆ, ಸಿ ಬಿ ಐ ರಿಪೋರ್ಟ್ನೇ ಕೊಡಲಿಲ್ಲ, ಮರುಪರಿಸಿ ಮಾಡ್ತೀವಿ ಅಂದ್ರೆ ಅವರು ಮಾಡಲಿಲ್ಲ. ಮತ್ತೆ ಈಗ ಕಟ್ಟೆಲ್ಲ ಕಟ್ಬಿಡ್ರಿ. ಕಟ್ಟಿದ್ದೀವಿ. ಮತ್ತೆ ಹೆಂಗೀಗ ಅವ್ರೇನು ಚೆಕ್ ಮಾಡ್ತೀವಿ, ಟೆಸ್ಟ್ ಮಾಡ್ತೀವಿ, ಚೆಕ್ ಮಾಡ್ತೀವಿ ಅಂತ ಅನ್ನೋದಲ್ಲ. ಚೆಕ್ ಮಾಡಿದ ಮೊದಲೇ ಇವತ್ತು ಹೇಳ್ದ, ಅವತ್ತು ಇದ್ರ ದಿನ ಬನ್ನಿ ಕರೀದಿನ ಅದೇನು ಹೇಳ್ಬೇಕು ಅದು ಹೇಳ್ತೀನಿ. ಅದೇನು ಮಾಡಿದ್ದೀನೋ ಮಾಡಿದ್ದೀನಿ ನಾನು. ಓ, ಅವತ್ತೊಂದು ವಿಷಯ ಇದೆ, ಅವತ್ತೊಂದು ವಿಷಯ ಇದೆ. ಇಡೀ ಕರ್ನಾಟಕ ಸಾಕಾಗೋ ನ್ಯೂಸ್ ಅದೇ. ಅವತ್ತು ಮಾತ್ರ ಭಾನುವಾರ ನಾಡ್ದೆ 13 ಭಾನುವಾರ. ಯಾಕೆ 13 ಮಾಡ್ತಿದ್ದೀರಿ? 16 ಅವರು ಅಣ್ಣ ಒಂದು 7 ತುಂಬ 8 ಬೀಳ್ತದೆ. 8 ವರ್ಷಕ್ಕೆ ಸಮ ಮಾಡಬೇಡ್ದಂತೆ. 8 ಗಂಟೆ ಅನ್ನೋಂಗೆ ಇಲ್ದರೆ 9 ವರ್ಷಕ್ಕೆ ಬೀಳ್ಬೇಕಂತೆ. ಅದಕ್ಕೆ ಓದೋಸ ಮಾಡ್ಬೇಕಿತ್ತು 7 ವರ್ಷಕ್ಕೆ ಬೀಳೋದಕ್ಕೆ. ಹಾಗೇನಾಯ್ತು, ಈಗ ನಮ್ಮ ಡ್ಯಾಡಿ ತಿರೋದ್ರಿಂದ ಒಂದು 3 ದಿನ ಮುಂಚಿತವಾಗಿ ಮಾಡ್ತಾಯಿದ್ದೀವಿ. 7 ವರ್ಷದಲ್ಲಿ ಮುಗ್ದೋಲಿ ಅಂತ.
ನಿಮ್ಮ ಅಣ್ಣ ನಿಮ್ಮ ತಮ್ಮ ತೀರ್ಕೊಂಡು ಅಂತ ಸುದ್ದಿ ಗೊತ್ತಾಗಿದೆ ಅವಾಗ ನಿಮಗೆ? ಅಣ್ಣ ನಮಗೆ ಸುದ್ದಿ ಗೊತ್ತಾದ್ದು ನೈಟು 7 ಗಂಟೆ ಅಲ್ಲ ಅಣ್ಣ, ನ್ಯೂಸ್ ನೋಡ್ಕೊಂಡೆ ಟಿ ವಿ ನ್ಯೂಸ್. ಯಾರು ಏನು ಫೋನ್ ಮಾಡಿ ಹೇಳಿರಲ್ಲ? ಹಾಂ, ಯಾರು ಹೇಳಿರಲ್ಲ. ನ್ಯೂಸ್ ನೋಡಿಕೊಂಡು ಹೆಡ್ಲೈನ್ಸಲ್ಲೇ ನಮ್ಮ ಅಪ್ಪ ಅಮ್ಮ ಬೆಂಗಳೂರಿದ್ರು, ಅವತ್ತು ನಾನು ಫೋನ್ ಮಾಡಿದ್ದು ನಮ್ಮ ಅಪ್ಪ ಅಮ್ಮನಿಗೆ. ಬೆಂಗಳೂರಲ್ಲಿದ್ದರು? ಬೆಂಗಳೂರಿದ್ದರು. ಎಲ್ಲಿ ಎಲ್ಲಿ ಏನು ಮಾಡ್ತಿದ್ರು? ಅಕ್ಕನ ಮನೆ ಇದ್ದರು, ಅಕ್ಕನ ಮನೆಯಿಂದ ಈ ತಮ್ಮ ಮನೆಗೆ ಹೋಗಬೇಕಾಯ್ತು ಮಂಗಳವಾರ ಬೆಳಿಗ್ಗೆ. ಹಾಂ, ಹೋಗತ್ತ ಮತ್ತೆ ಸೋಮವಾರ ಸಾಯಂಕಾಲನೇ ಸೂಸೈಡ್ ಅಂತ ಹೆಡ್ಲೈನ್ಸಲ್ಲಿ ಕೊಡ್ತಾಯಿದ್ರು. ಹಾಂ, ನಾನು ನಾವು ಇಲ್ಲಿಂದ ಹೋಗ್ತಾ ನಿಟೋರಿಗೆ ಹಾಕ್ಬಿಟ್ಟು ತೆಪ್ಪನ ಅವ್ರವ್ರ ಮನೆ ತಾವಿದ್ರು. ನಾವು ನಿಟೋರಿ ಆಸ್ಪತ್ರೆಗೆ ಹೋಗಿದ್ದೆ ಇಲ್ಲಿಂದ ಡೈರೆಕ್ಟ್ ವಿಕ್ಟೋರಿಯಾಗೆ. ಹಾಂ, ವಿಕ್ಟೋರಿಯಾ ಹೋಗಿದ್ದೆ. ಒಟ್ಟು ಗೌರ್ಮೆಂಟ್ ಪ್ರೊಸೀಜರ್ ಇದೆ, ಅದೆಲ್ಲ ಮಾಡಲಿಲ್ಲ ಅವ್ರೇನು ಮಾಡಲಿಲ್ಲ ಅಣ್ಣ. ಅವ್ರಿಗೇನು ಬೇಕಾಗಿತ್ತು ಒಟ್ನಲ್ಲ ಮಾಡಿದ್ರು, ಒಟ್ನಲ್ಲಿ ಕಪ್ಚಿಕ್ಕಿ ಇಕ್ಕಿದ್ರು, ಒಟ್ನಲ್ಲಿ ಏನೋ ಸೊಸೈಟಿ ಅಂತ ಕೊಟ್ಬಿಟ್ರು, ಇಲ್ದಿರ ಅಪರಾಧ ಕೊಟ್ಟಿದ್ರು. ಮತ್ತೆ ತಮ್ಮ ತರದ ಇವಾಗ ಅದೇ ಸಾಮಾನ್ಯ ಜನಗಳು ಜೈಲ್ ನಡಬೇಕಾಗ್ತದೆ. ದುಡ್ಡಿನ ಮೇಲೆ ಅಂಬಬಣ, ದುಡ್ಡಿದ್ರೆ ಏನ್ ಬೇಕೋ ಕೊಂಡ್ಕೋಬಹುದು ಅಂತ ನಿಂತಾರ ಜನ. ಈಗ ಒಂದು ಉದಾಹರಣೆ, ಒಂದೇ ಒಂದು ಮಾತು ಸಂಪಲ್ ಕೊಡ್ತೀನಿ. ಅವರು ಸಾಯುವಂತ ವ್ಯಕ್ತಿಯಾಗಿದ್ರೆ ಯಾಕಪ್ಪ ಹಿಂಗೆ ಸರ್ಕಾರಕ್ಕೆ ಇದ್ದಾಗ ಮಾಡ್ಬೇಕಾಯ್ತು? ಇಷ್ಟೊಳ್ಳೆ ಕೆಲಸ ಮಾಡ್ಬೇಕಾಯ್ತು ಅಂದ್ರೆ ನಿಮ್ಮ ತಮ್ಮ ವೀಕ್ ಮೈಂಡೆಡ್ ಅಲ್ಲ. ವೀಕ್ ಯಾವತ್ತೂ ವೀಕ್ ಆಗೋ ಮನ್ಸನೇ ಅಲ್ಲ. ಒಬ್ಬ ನ್ಯಾಯಕ ಸತ್ರ ಊರಲ್ಲಿ ಯಾರ ಬಾಳೇಳು ಗೇಕ ಚಿನ್ನರ್ದೆ ಏಡಿ ತರ ನೆನೆ ಸತ್ತ ನಿಂತಿದ್ದ. ಬೈತಾರೆ ಊರ್ ಜನ ಎಲ್ಲ ಬೈತಾರೆ. ಹಾ, ಚೀತು ಅಂತಾರೆ ಊರ್ ಜನ ಎಲ್ಲ ಅಂತಾರೆ. ಏಯ್, ಬಿಡೋದಕ್ಕೆ ಬಂತು ಬಾರ ಈ ವಯಸ್ಸಲ್ಲಿ ನೆನೆ ಸಾಯೋದು. ಇಲ್ಲ ಅಪ್ಪ ಅವ್ನಿಗೆ ಇಟ್ಟಾಕ ಇದ್ದಾನೆ, ಹೆಂಡ್ರು ಮತ್ತೆ ಕೇಳ್ಕೊಂಡು, ಹೆಂಡ್ರು ಕೇಳೋಕ್ಕಾಗಿಲ್ಲ, ಮಾತು ಕೇಳೋಕ್ಕಾಗಿಲ್ಲ, ಯಾರ ಮಾತು ಕೇಳೋಕ್ಕಾಗಿಲ್ಲ, ನೆನೆ ಸತ್ತ ಅಂತಾರೆ ಅನ್ನೋ ಪರಿಸ್ಥಿತಿ ಒಳಗೆ ಅಂತಿದ್ದನು. ಈ ಯಾಕೆ ನೆನೆ ಸುತ್ತನು? ಎಲ್ಲಿ ಡೆಲ್ಲಿ ಟ್ರೈನಿಂಗ್ ಎಲ್ಲಿದ್ರು? ಶಿಮ್ಲಾ, ಡೆಲ್ಲಿ ಮಸೂರಿ ಪಾಸ್ ಆದಾಗ ಮಸೂರಿ ಟ್ರೈನಿಂಗು. ನಿಮ್ಮ ಅಪ್ಪ ಅಮ್ಮ ತುಂಬ ಖುಷಿಯಾಗಿರುತ್ತೆ ಅವಾಗ. ಚೆನ್ನಾಗಿದ್ರ? ಅಲ್ಲಲ್ಲ, ಸಬ್ ಇನ್ಸ್ಪೆಕ್ಟರ್ ಆಗಿದ್ರೆ ಇದಕ್ಕಿದಂಗೆ ಐ ಎ ಎಸ್ ಮಾಡಿದ್ರೆ ಖುಷಿ ಆಗುತ್ತೆ ಎಂತ ಎಂತರ್ಗೂ ಆಯ್ತದಣ. ಈಗ ನಮ್ಮ ಮನ್ಸಂತ, ಈಗ ನಾನು ನೀನು ಊರ ಇರಿದ್ರೆ ಬಿಡ, ನಮ್ಮ ಮನ್ಸ ಒಬ್ಬ ಡಿ ಸಿ ಅದ, ನಮಗೂ ಕೆಲಸ ಕರಿ ಆಯ್ತವೆ ಅನ್ನೋದು ಎಲ್ಕ ಸಹಜ ಅಲ್ವಾ? ಹೌದು. ಮತ್ತೆ ಏನು ಮಾಡಿ ಬಿಟ್ಕೊಳ್ಳಿಲ್ಲ ಜನ ಅಷ್ಟೇ. ಅವರು ಮಾತಾಡಿದ್ಕೂವೆ ಸತ್ತಿದ್ಕೂವೆ ತಿಂಗಳ ಮೂರೇ ದಿನ, ತಿಂಗಳ ಮೂರು ದಿನ ಒಂದು ಊರಲ್ಲಿ ಹಬ್ಬ ಇತ್ತು, ಹಬ್ಬಕ್ಕೆ ಬಂದಿದ್ರು. ಹಬ್ಬಕ್ಕೆ ಬಂದು ಏನೇ ಬಿಡೋದ್ರು ಗೊತ್ತಾ? ಒಂದು ತಿಂಗಳು ಬಂದರೆ ತುಮಕೂರು, ಇಲ್ಲದ್ರೆ ಮಂಡ್ಯ, ಎರಡು ಪ್ಲೇಸ್ ಬರ್ತೀನಿ. ಡಿ ಸಿ ಆಗಿ ಡಿ ಸಿ ಆಗಿಯ ಸುಮ್ಮನಿರಿಗೆ ಅಂತಂದ್ರು. ಏನು ಕೆಲಸ ಅದಕ್ಕೆ ಆಯ್ತವೆ ಇಲ್ಲಿ ಬಂದು. ಹಾಂ, ಅವಾಗಲೇ ಬಂದು ದೇವ್ರ ಹತ್ಕೊಂಡು ಕುಡಿದ್ರು ಅವರು. ಅವರು ಕೋಲಾರದಲ್ಲಿ ಕುಡಿದ್ರು ದೇವ್ರ ಹತ್ಕೊಂಡು. ಅದಕ್ಕೆ ಕೋಲಾರದ್ದಾ? ಕೋಲಾರದ್ದು. ಹಾಂ, ನಮ್ಮೂರ್ದಲ್ಲ, ಕೋಲಾರದ್ದು. ಓ, ಡಿ ಸಿ ಇದು ಡಿ ಸಿ ಆಗಿ ತುಮಕೂರ್ಗೋ ಮಂಡ್ಯಗೆ ಬರ್ತೀನಿ ಅಂತ ಹೇಳಿದರು. ಹಾಂ, ಕೋಲಾರದ ಡಿ ಸಿ ಆಗಿದ್ರಲ್ಲ, ಆಗ ಅಲ್ಲಿ ದೇವ್ರ ಹತ್ರ ಕುಂತಿರೋದು. ಚರಿತ್ರೆಗೆ ಒಂದು ಕಪ್ ಚುಕ್ಕಿ ಹಚ್ಬಿಟ್ರು. ಕಪ್ ಚಿಕ್ಕಿ ಇಕ್ಬಿಡೋಣ. ಹ್ಞೂ, ಬಿಡೋಣ, ಇಕ್ಕೊಳ್ಳಿ ಮೇಲಪ್ಪ ದೇವ್ರವನೇ. ಅವ್ರ ಮದುವೆಗೆ ಎಷ್ಟು ವರ್ಷ ಆಗಿತ್ತು ಅಷ್ಟೊತ್ತಿಗೆ? ಅಣ್ಣ, ಮದುವೆ 2009 ಆಯಿತು, ಐ ಎ ಎಸ್ ಪಾಸ್ ಆದ ಒಂದು 6 ತಿಂಗಳಿಗೆ ಆಯಿತು. ಆಗಿತ್ತು. ಅವರು ಅವ್ರು ಯಾವ ಊರಿನವ್ರು? ಅಣ್ಣ, ಅವ್ರು ಬೆಂಗಳೂರವ್ರೆ. ಕುಸುಮ ಅವರು? ಹೌದಣ. ಅರೇಂಜ್? ಹೌದಣ. ನೀವು ನೋಡಿ ಮಾಡಿದ್ದೆ? ಹೌದಣ, ಎಲ್ಲ ನೋಡಿ ಒಪ್ಕೊಂಡು ಮಾಡಿದ್ದೆ. ಹ್ಞೂ, ಏನೋ ಮಾಡೋಕ್ಕ ನನಗೆ ಗಾದಿ ಹೇಳ್ತಲ್ಲ ಹಂಗಾಗದೆ. ಹ್ಞೂ, ಬೇರೆ ಈಗ ಸುದ್ದಿನೇ ಬೇಡಿ. ಕೋಲಾರ ಅಭಿವೃದ್ಧಿ ಆಗ್ಬೇಕಂದ್ರೆ ನಮ್ಗೆ ಬರ್ತಾ ಇದೆ, ಅದಕ್ಕೋಸ್ಕರ ನೀವು ಇಲ್ಲ ಬೇಕು. ಇದು ಇಡೀ ನಾನು ಹೇಳ್ತಾರೆ, ಇಡೀ ಜಿಲ್ಲೆ ಜನ ಹೇಳ್ತಾ ಇದೆ. ಇದು ಖರ್ಚು ನಿಮ್ದೇನಾ? ಮಂಟಪ ಕಟ್ಟದ? ಹೌದಣ. ಅಥವಾ ಊರವರೆಲ್ಲ ಸೇರಿ ಹಾಕೋದ ಅಥವಾ ಹಿಂಗೆ? ಇಲ್ಲ, ನಿಮ್ಮದೇ ಮನೆ ದುಡ್ಡೆ. ಈಗ ನೀವು ನಿಮ್ಮ ತಾಯಿ ಇದ್ರಿ ಮನೇಲಿ? ಹಾಂ, ನಾವು ನಮ್ಮ ತಾಯಿ, ನಿಮ್ಮ ಮನೆಯವರು, ನಮ್ಮ ಮನೆಯವರು, ಮಿಸ್ಸಸ್ ನಾವು. ನಿಮ್ಮ ಮಕ್ಕಳು? ಮಕ್ಕಳು ಎಡವಣ ಓದ್ತವೆ, ಒಂದು ಹೆಣ್ಣು ಒಂದು ಗಂಡು. ಹ್ಞೂ, ಓದ್ತಾರೆ ಚಿಕ್ಕ ಕಾರಣ. ಹ್ಞೂ, ಮಗಳು 8ನೇ ಕ್ಲಾಸು. ಹ್ಞೂ, ಮಗ 6ನೇ ಕ್ಲಾಸು. ಹ್ಞೂ, ಏನು ಮಾಡಿಯಪ್ಪ, ಓದಿಸ್ತಿವ್ರು ಆಗಲ್ವಲ್ಲ ಈ ಸಮಾಜದಲ್ಲಿ? ಅಲ್ಲ, ಓದಿಸದೇ ಇದ್ರೆ ಆಗಲ್ಲ, ಓದಿದ್ರು ಆಗಲ್ವಲ್ಲ? ಓದಿದ್ರು ಆಗಲ್ಲ, ಓದಿಸ್ತಿದ್ರು ಆಗಲ್ಲ ಅನ್ನೋದಲ್ಲ. ಈಗ ನಿಮ್ಮ ತಮ್ಮನ ಕೇಸ್ ನೋಡಿದ್ರೆ ಈ ಓದಿದ್ರೆ ಕಷ್ಟ ಅಲ್ಲಣ್ಣ? ಓದಿ ಊರಿಗೆ ಒಳ್ಳೇದು ಮಾಡ್ತೀನಿ ಅಂದ್ರೆ ಕಷ್ಟ ಅಲ್ಲ? ಊರಿಗೆ ಒಳ್ಳೇದು ಮಾಡ್ತೀನಿ ಅಂದ್ರೆ ಕಷ್ಟ. ಹಾಂ, ಊರಿಗೆ ಒಳ್ಳೇದು ಮಾಡ್ತೀನಿ ಕಷ್ಟ, ಓದಿದ್ರೆ ಕಷ್ಟ ಇಲ್ಲ. ಹಾಂ, ಒಟ್ಟು ಸಮಾಜಕ್ಕೆ ಒಳ್ಳೇದು ಮಾಡ್ಬಾರ್ದು, ಒಳ್ಳೇದು ಮಾಡಬಾರ್ದು ಅಂತ. ಯಾರೇ ಆಗಲಿ ಮುಂದೆ ಹೋದ ಐ ಎ ಎಸ್ ಐ ಪಿ ಎಸ್ ಆಗೋರು ಸಮಾಜಕ್ಕೆ ಒಳ್ಳೇದಂತೂ ಮಾಡಬೇಡಿ. ಹೆಂಗಾರ ಸಾಯಿಲಿ ತಿರುಗಿದ್ದ ಅಧಿಕಾರಿಗಳು ಜನಗಳು ಅವ್ರಿಗೋರ್ ಗುಡ್ಡೆ ಹಾಕೊಂಡ್ರೆ ರಾಜಕಾರಣಿಗಳು ಹೇಳ್ದಂಗೆ ಕೇಳಿದ್ರೆ ನೋಡಪ್ಪ ಸುಖವಾಗಿರ್ತಾರೆ. ಹ್ಞೂ, ಅದಂತೂ ಖಚಿತವಾದ ಮಾತು.
ನಿಮ್ಮ ತಮ್ಮ ಫೇಲ್ಗಿಲ್ಲ ಆಗಿದೆ ಹುಡುಗ ಅಲ್ಲ ಇಲ್ಲ ಅಣ್ಣ ಒಂದು ವರ್ಷ ಫೇಲ್ ಆಗಿಲ್ಲ ಇಲ್ಲ ಕಣ ಕನ್ನಡ ಮೀಡಿಯಮ್ಮೆ ಕನ್ನಡ ಮೀಡಿಯಮ್ ಅಣ್ಣ ಓ ನಿಮ್ಮ ಜೀವನಕ್ಕೆ ಆದಾಯ ಕೃಷಿನೇ ಹಾಂ ಕೃಷಿ ನಮ್ಮದು ಒಂದು ಎಕರೆ ಹೊಲ ಇಲ್ಲ ಅಣ್ಣ ಒಟ್ಟಿಗೆ ನಮ್ಮದು 4 ಎಕರೆ ಇದೆ 4 ಎಕರೆ ಯಾವುದು ಇದು ತಾತಂದೆ ನಮ್ಮ ತಾತಂದು 2 ಎಕರೆ ನಮ್ಮ ತಂದೆ 2.5 ಎಕರೆ ಮಾಡೋರು 2.5 ಎಕರೆ ಮಾಡೋರು ಅಯ್ಯೋ ಇಲ್ಲ ಇವೆಲ್ಲ ಸುಳ್ಳು ಊರು ಮನೆಗೆ ಮಾಡಿದ್ರೆಲ್ಲ ಸುಳ್ಳೆ ಅಯ್ಯೋ ಅಣ್ಣ ಮನೆಗೆ ಮಾಡಿದ್ರೆ ನಾವೇ ಹಿಂಗೆ ಸಾಯ್ಬೇಕಾಯ್ತು ಅಂತ ಹ್ಞೂ ಏನು ಅಡಿಕೆ ಹಾಕಿರೋದ ನೀವು ಅಡಿಕೆ ಇದು ಮಾವು ಅಡಿಕೆ ತೆಂಗು ತೆಂಗು ಮಾವಿನ ಗಿಡ ಒಂದು 2 ಹಾಕಿದ್ರಿ ಸುಮ್ಮನೆ ಕೋಲಾರದವ್ರು ಇಟ್ಬಿಡೋದು ಅಣ್ಣವ ಯಾರಣ ಕೋಲಾರದವರು ಓದಂಗೆ ಅಲ್ಲಿ ನಿಲ್ಗೆ ಆ ಬಾಡಿ ಸತ್ತಕ್ಕೆ ಬಂದಿದ್ರು ಕೋಲಾರದ ಅಭಿಮಾನಿಗಳು ಏನು ಕೋಲಾರ ಜನ ಕೋಲಾರ ಜನ ಬಂದಿದ್ರ ಹೌದಣ್ಣ ಕೋಲಾರ ಮಂಟನ್ನು ತಾಕಿರೋದಣ್ಣ ಹೌದಾ ಹೌದು ಅಂದ್ರೆ ಅಷ್ಟು ಅಭಿಮಾನ ಅಷ್ಟು ಅಭಿಮಾನಿ ಹ್ಞೂ ಹ್ಞೂ ಅಭಿಮಾನ ಇತ್ತು ಇರುತ್ತೆ ಅಂತಿದ್ದು ಕೋಲಾರದಿಂದ ಜನ ಮಂಟನ್ನು ತಾಕಿ ಹ್ಞೂ ಹೌದು ಕೋಲಾರ ಜನ ನೆನೆಸ್ಕೋತಿರೋದು ಇದೇನಿದು ಮಿಷಿನ್ ಮನೆ ಈ ಬೋರ್ ಹಾಕ್ಸಿದ್ದೀರಾ ಹೌದಣ್ಣ ಈ ಹುಲ್ಲು ಇವಾಗ ಹಾಕುದಾ ಪಾರ್ಕ್ ಮಾಡಿದಾಗ ಹಾಕದ್ದು ಗಿಡ ಸೋ ಗಿಡ ಇವೆ ಹ್ಞೂ ಏನು ಕಲ್ಲಣ ಈಗ ಅದೇ ಕಲ್ಲೇ ಅಣ್ಣ ಅದೇ ಮಾಮ ಸಿರಾ ಕಲ್ಲು ಅಂತಾರಲ್ಲ ಅಬ್ಬಾ ಹ್ಞೂ ಎಷ್ಟು ಖರ್ಚು ಇದಕ್ಕೆ ಇದಕ್ಕೆಲ್ಲ ಖರ್ಚಾಗೈತೆ ಕಣ ಹ್ಞೂ ಕಲ್ಲೊಳಗೆ ತೊಗೊಂಡೋಗ್ರು ನೋಡಿ ಪೈಪ್ಗಳು ಹಾಂ ಲೈಟ್ ಹಾಕೋಕ್ಕೆ ಅವರು ಇಲ್ಲಿ ಹಾಕಿದ್ರು ಪಕ್ಕ ಜಮೀನಿಗೆ ಕಲ್ಲು ತಂದು ಇಟ್ಟಿದ್ದೀವಣ ಹೌದಾ ಅದೇ ಅಲ್ಲೇ ಕಾಣ್ತಿದ್ದೀನಿ ಕಲ್ಲು ಸೋ ಗಿಡ ಒಂದು ಬಂದ ನೋಡಿದೆ ಅದು ಹಾಂ ಇದು ಅಪ್ಪರ್ ಕಲ್ಲ ಹಾಂ ಅವ್ರಿಗೆ ನಿಮ್ಮ ತಂದೆಯವ್ರು ಕರಿಯಪ್ಪರು ಹೌದು ಇವರೇ ಎಷ್ಟು ದೊಡ್ಡ ಊರಿಗೆ ಅಣ್ಣ ಇದು 150 ಮನೆ ಇದೆ 150 ಮನೆ ಇದೆ ಒಳಗಡೆ ಐತೆ ಮುಂದಕ್ಕೆ ಜನ ಜನ ಆಯ್ತಣ್ಣ ಒಂದು 700-800 ಜನ ಐತೆ ನಿಮ್ಮೂರಿಗೆ ಪಂಚಾಯತಿ ಐತೆ ಇಲ್ಲ ನಮ್ಮೂರು ಕೊಡಬತಿ ಪಂಚಾಯತಿ ಸರ್ ಐತೆ ಓ ಮಂಡ್ಯಾಗ ಹೋಯ್ತಾನ ಅಲ್ಲಿ ಹಾಂ ಮಂಡ್ಯಾಗ ಶಾರ್ಟ್ಕಟ್ಲಿ ಬೆಂಗಳೂರಿಂದ ಬಂದೈತೆ ಬೆಂಗಳೂರು ಹೋಯ್ತದೆ ಬೆಳಿಗ್ಗೆ 6 ಗಂಟೆಗೆ ಆರೂವರೆಗೆ ಓಕೆ ಸಾಯಂಕಾಲ ಇಷ್ಟು ಬರುತ್ತೆ 2:30ಗೆ ಇಲ್ಲ ಅವಾಗ ಮಣ್ಣು ಮಾಡೋದು ಜನ ಸಾನೆ ಹಾಂ ಸಿಕ್ಕಾಬಡೆ ಜನ ಐತಣ್ಣ ಹ್ಞೂ